ಹಲೋ, ಬರ್ತಿದ್ದೀನಣ್ಣ. ದೇವಾಂಶ್ ಬಾವ ಎದ್ದೇಳಿ ಬಾವಾ. ಅಯ್ಯೋ ಬಾವಾ, ಬಾವಾ ಎದ್ದೇಳಿ. ಲೇ ಮುಟ್ಟಾಳ, ಕೆಲ್ಸಕ್ ಬಾರ್ದವನೆ, ನೋಡ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ವಾ? ನೋಡ್ ಅವ್ರ ಮೇಲೆ ನೀರ್ ಹೆಂಗ್ ಚೆಲ್ಲಿದ್ಯಾ ಅಂತ. ಸರಿ ಅಣ್ಣ, ಗೊತ್ತಾಗ್ಲಿಲ್ಲ. ಏಯ್ ಹೋಗ. ಇದೇನು ಇವನ್ನೆಲ್ಲ ಹೊರಟೋದ ಈಗ? ಕಂದ ದೇವಾಳಪ್ಪ, ಮದ್ವೆ ಟೈಮಲ್ಲೇ ವಿಷದ ಬಟ್ಲು ಹಿಡ್ಕೊಂಡು ಓಡಾಡ್ತಿದ್ರು ಅಣ್ಣ. ಜಾನಕಿ ಅಮ್ಮವ್ರು ಕಿತ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ರು, ಆದ್ರೆ ಆಗ್ಲಿಲ್ಲ. ಮದ್ವೆ ನಿಂತೋಯ್ತಲ್ಲ, ಅವ್ರೇನು ಮಾಡ್ಕೊಳ್ಳಲ್ಲ ಅನ್ಕೊಂಡೆ. ಆದ್ರೆ ವೈದ್ಯ ಹೇಮರ್ ಸತ್ ವಿಷಯ ಗೊತ್ತಾದ ತಕ್ಷಣ ಅದೇ ವಿಷಯನ ಕುಡಿದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇವ್ ನಿದ್ದಿಗಿದ್ದಾಗಿ ಎಲ್ಲಿ ಹೊರಟೋದ? ಇವತ್ ಹೇಗಾದ್ರೂ ಮಾಡಿ ಅವನ್ನ ಹಿಡಿಲೇಬೇಕು. ನನ್ನ ಸಾಯಿಸು ಅಂತ ಯಾರ್ ಹೇಳಿದ್ರು ಅಂತ ತಿಳ್ಕೋಬೇಕು. ಎಲ್ಲೇ ಹೋದ್ರು ಮನೆಗ್ ವಾಪಸ್ ಬಂದೇ ಬರ್ತಾನಲ್ಲ, ಅವನ್ ಬರೋವರೆಗೂ ಅಲ್ಲೇ ಅವನ ಕಾಯ್ತಾ ಇರ್ತೀನಿ. ಇವತ್ತು ಅಮ್ಮ ಅಪ್ಪನ ಬಗ್ಗೆ ತಿಳ್ಕೊಂಡೆ ನಾನು ಹೋಗೋದು. ಹಲೋ ಅಮ್ಮವ್ರೆ. ಏನಾಯ್ತು ರಂಗ, ಎಲ್ಲಿದ್ದೀರಾ ಅಮ್ಮವ್ರೆ? ಹೊರಗಡೆ ಇದೀನಿ ರಂಗ, ಏನ್ ವಿಷಯ ಹೇಳು. ಅಮ್ಮರೆ, ದೇವಾಂಶಣ್ಣ ವಿಷಯ ಕುಡಿದ್ಬಿಟ್ಟಿದ್ದಾರೆ. ಏನ್ ಹೇಳ್ತಿದ್ಯಾ ರಂಗ? ಹೌದು ಅಮ್ಮರೆ, ಆಗ್ಲೇ ಪೊಲೀಸ್ನವ್ರು ಬಂದು ವೈದ್ಯ ಅಮ್ಮವ್ರನ್ನ ಯಾರೋ ಸಾಯಿಸ್ಬಿಟ್ರು ಅಂದ್ರು.
ಬೈದೆ ಹಿಂಗ್ ಸಾಯಿಸೋದು ಅಂದ್ರೆ ಏನು? ಏನ್ ಮಾತಾಡ್ತಿದ್ಯಾ ರಂಗ? ನಿಜ ಅಮ್ಮೋರೆ, ಬೈದೇ ಅಮ್ಮೋರ್ ಇಲ್ಲ ಅಂತ ಗೊತ್ತಾದ ತಕ್ಷಣ ನೋವು ತಡೆಯಕ್ಕಾಗದೆ ವಿಷ ಕುಡ್ತಿದ್ದಾರೆ. ಹಾಸ್ಪಿಟ್ಲ್ಗೆ ಹೋಗ್ತಿದೀವಿ ಅಮ್ಮೋರೆ, ಬೇಗ ಬಂದ್ಬಿಡಿ. ಅಯ್ಯೋ, ಆಟೋ ಆಟೋ ಬೇಕು. ದುಡ್ಡಿದ್ಮನ್ರೆ ಅಣ್ಣ ಈಗ ಮಾಡ್ಕೋತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಮದ್ವೆ ಟೈಮಲ್ಲಿ ಅಣ್ಣ ಇಲ್ಲಿ ವಿಷ ಕುಡಿದು ಬಿಡ್ತಾರೆ ಅಂತ ಭಯ ಆಗೋಗಿತ್ತು. ಆದ್ರೆ ಜಾನಕಿ ಅಮ್ಮೋರು ಅಣ್ಣನ ಹಿಂದೇನೆ ಓಡಾಡ್ತಾ ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿದ್ರು. ವೈದೇಹಿ ಅಮ್ಮೋರು ಬರಲಿಲ್ಲ ಅಂದ್ರೆ ವಿಷ ಕುಡಿದು ಬಿಡ್ತೀನಿ ಅಂತ ವಿಷದ ಬಾಟ್ಲು ಜೇಬಲ್ಲಿ ಇಟ್ಕೊಂಡು ಓಡಾಡ್ತಿದ್ರು. ಆದ್ರೆ ಅಷ್ಟರಲ್ಲೇ ಮದ್ವೆ ನಿಂತು ಅಪಾಯ ತಪ್ಪು ಅನ್ಕೊಂಡ್ರೆ ವೈದೇಹಿ ಅಮ್ಮೋರು ತೀರ್ಕೊಂಡಿದ್ ವಿಷಯ ಅವ್ರಿಗೆ ಗೊತ್ತಾದ ತಕ್ಷಣ ಅವ್ರಿಗೆ ತಡೆಯಕ್ಕಾಗದೆ ಅದೇ ವಿಷಯನ ಕುಡ್ದಿರ್ಬೇಕು. ಪಾಯ್ಸನ್ ಇಂಜೆಕ್ಟ್ ಆಗಿದೆ, ಇಡೀ ಬಾಡಿಗೆ ಸ್ಪ್ರೆಡ್ ಆಗ್ಬಿಟ್ಟಿದೆ. ಸೇವ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಏನು ಅಂದ್ರೆ ಅತ್ತೆ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಅತ್ತೆ ಅತ್ತೆ, ನೀವೇ ತರ ಅತ್ರೆ ಹೀಗೆ ಹೇಳಿ. ಏನಂದ್ರೆ
ಅತ್ತೆ ಅವ್ರಿಗೆ ಭಾವಂಗ್ ಏನಾಯ್ತು ಅತ್ತೆ? ಮಾವ ಮಾವ ಭಾವಂಗ್ ಏನಾಗಿದೆ ಅಜ್ಜಿ? ಅಜ್ಜಿ ನೀವಾದ್ರೂ ಹೇಳಿ ಭಾವಂಗ್ ಏನಾಗಿದೆ ಹೇಳಿ ಅಜ್ಜಿ. ನೀವಾದ್ರೂ ಹೇಳಿ ಅಜ್ಜಿ. ವೈದೇಹಿ ಸತ್ತೋದ್ಲು ಅಂತ ಗೊತ್ತಾಗಿ ವಿಷ ಕುಡಿದ್ಬಿಟ್ಟ. ಏನ್ ಮಾತಾಡ್ತಾ ಇದ್ದೀರಾ? ವೈದೇಹಿ ಸಾಯೋದು ಅಂದ್ರೆ ಏನು? ಭಾವ ವಿಷ ತಗೊಳ್ಳೋದು ಅಂದ್ರೆ ಏನು? ವೈದೇಹಿ ಬದುಕೇ ಇದ್ದಾಳೆ, ಆ ವಿಷ ಭಾವಂಗೂ ಗೊತ್ತು. ಮತ್ ಯಾಕೆ ಅವ್ರ ವಿಷ ಕುಡಿತಾರೆ? ಏನ್ ನಡೆದಿದೆ, ಏನ್ ನಡೀತು ಅಂತ ಹೇಳಿ ದಯವಿಟ್ಟು ನನಗೆ ನಿಜ ಹೇಳಿ. ಏನಾಯ್ತು? ಇನ್ನೇನಾಗತ್ತೆ, ಬಾಡಿ ತುಂಬಾ ವಿಷ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರು. ಅವ್ರ ವಿಷ ತಗೊಳ್ದೆ ಅದ್ ಹೇಗ್ ವಿಷ ಸ್ಪ್ರೆಡ್ ಆಗತ್ತೆ? ಅಲ್ಲ, ವೈದೇಹಿ ಸತ್ತಿದ್ದಾಳೆ ಅಂದ್ರೆ ಬದುಕಿದ್ದಾಳೆ ಅಂತಿದ್ಯಲ್ಲ ನೋಡು, ಹೀಗೆ ಭಾವ ಕೂಡ ಅವಳು ಸತ್ತಿಲ್ಲ ಬದುಕಿದಾಳೆನೋ ಭ್ರಮೆಯಲ್ಲೇ ಇದ್ರು. ಇವತ್ತು ಇನ್ಸ್ಪೆಕ್ಟರ್ ಬಂದು ಅವಳು ಸತ್ ಹೋದ್ಲು ಅಂತ ನಮಗ್ ಹೇಳಿದ್ದಕ್ಕೆ ನಂಬಕ್ಕಾಗದೆ ವಿಷ ಕುಡ್ದಿರ್ತಾರೆ. ಆದ್ರೂ ಆದ್ರೂ ಇದಕ್ಕೆಲ್ಲ ಕಾರಣ ನೀನೆ. ಭಾವ ಪಾಯ್ಸನ್ ಬಾಟ್ಲು ಜೋಬಲ್ ಇಟ್ಕೊಂಡು ಓಡಾಡ್ತಿದ್ರು ಅಂತ ಗೊತ್ತಿದ್ರು, ನೀನ್ ಆ ವಿಷಯ ಯಾರಿಗೂ ಹೇಳಲಿಲ್ಲ. ನೀನು ಅವತ್ತೇ ಆ ವಿಷಯ ಎಲ್ರಿಗೂ ಹೇಳಿದ್ರೆ ಇವತ್ತು ಈ ತರ ಆಗ್ತಾನೆ ಇರ್ಲಿಲ್ಲ ಗೊತ್ತಾ? ಇಲ್ಲ, ಭಾವ ವಿಷ ಕುಡ್ದಿಲ್ಲ. ಅಂತ ತಪ್ಪ ಕೆಲ್ಸ ಭಾವ ಯಾವತ್ತೂ ಮಾಡಲ್ಲ. ಬಾಯ್ ಮುಚ್ಚು. ಅವನ್ ವಿಷ ಕೈಲಿ ಹಿಡ್ಕೊಂಡ್ ತಿರುಗ್ತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಿದ್ದು ಹೇಳ್ದೆ ಅವ್ನ್ ಹಾಗ್ ಮಾಡಲ್ಲ ಅಂತ ಸಮರ್ಥಿಸ್ಕೋತಾ ಇದ್ಯಾ? ಅಷ್ಟಕ್ಕೂ ನಿನ್ಗೇನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ಬದುಕೆ ಇದ್ದಾಳೆ, ಭಾವ ವಿಷ ಕುಡಿಯೋರಲ್ಲ, ಬೇರೆ ಏನೋ ನಡೆದಿದೆ. ಭಾವ ಭಾವಂಗೇನು ಆಗಿಲ್ಲ, ಆಗೋದೂ ಇಲ್ಲ. ದಯವಿಟ್ಟು ಅವ್ರನ್ನ ಹೇಗಾದ್ರೂ ಕಾಪಾಡಿ ಅಂತ ಡಾಕ್ಟರ್ಗೆ ಹೇಳಿ ಹೇಳಿ ಭಾವ ಪ್ಲೀಸ್. ವೈದೇಹಿ ಹೆಸರನ್ನೇ ಇನ್ಮೇಲೆ ಯಾರು ಎತ್ತಬಾರ್ದು. ಸತ್ತಿರೋ ವೈದೇಹಿ ಹೇಗೂ ಮತ್ತೆ ವಾಪಸ್ ಬರಲ್ಲ. ಮೊದ್ಲು ಈ ಜಾನಕಿನ ಪಾರ್ಸಲ್ ಮಾಡ್ಬೇಕು. ಮೇಡಮ್, ಯಾಕೆ ಮೇಡಮ್ ಬರಕ್ ಹೇಳಿದ್ರೆ? ನಮ್ ಭಾವ ವಿಷ ಕುಡ್ದಿದ್ದಾರೆ ಸಾಗರ್, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಅಯ್ಯಯ್ಯೋ, ಇವಾಗ ಹೆಂಗೆ ಮೇಡಮ್?
ನೀವು ಅವ್ರನ್ನ ಮದುವೆ ಮಾಡ್ಕೊಂಡು ಆ ಮನೆಗೆ ಸೊಸೆಯಾಗಿ ಆಸ್ತಿ ಎಲ್ಲ ನಿಮ್ಮದು ಮಾಡ್ಕೋಬೇಕು ಅನ್ಕೊಂಡಿದ್ರಿ ಅಲ್ವಾ? ಇಷ್ಟೆಲ್ಲ ಪ್ಲಾನ್ ಮಾಡಿದ್ರೆ ಆಸ್ತಿ ಬೇಕು ಅಂದಿದ್ರೆ ಮದ್ವೆ ಮಾಡ್ಕೊಳ್ಳೋ ಅವಶ್ಯಕತೆನೆ ಇರ್ತಿರ್ಲಿಲ್ಲ. ಸೋದ್ರ ಸೊಸೆ ಅಂತ ಪ್ರೂವ್ ಆದ್ರೆ ಸಾಕು, ಅರ್ಧ ಆಸ್ತಿ ನನಗೆ ಸಿಗತ್ತೆ. ಆದ್ರೆ ದೇವಾಂಶನ ನೋಡಿದ್ಮೇಲೆ ಪ್ರೀತಿ ಹುಟ್ಟು, ಅವನ್ನ ನನ್ನ ಸ್ವಂತ ಮಾಡ್ಕೊಳ್ಳೋಣ ಅನ್ಸ್ತು. ಅವನಿಗೆ ಹೆಂಡತಿಯಾಗಿರೋ ವೈದೇಹಿನೆ ಸೋದ್ರ ಸೊಸೆ ಅಂತ ಗೊತ್ತಾದ್ಮೇಲೆ ವೈದೇಹಿನ ಈ ಲೋಕದಿಂದನೆ ಕಳಿಸಿ ಅವಳ ಸ್ಥಾನಕ್ಕೆ ನಾನ್ ಹೋಗ್ಬೇಕು ಅಂತ ಅನ್ಕೊಂಡೆ. ಆ ಕೆಲ್ಸ ಅವಾಗ್ಲೇ ಆಗೋಯ್ತಲ್ಲ ಮೇಡಮ್, ವೈದೇಹಿ ಇಲ್ಲ ಅಲ್ವಾ? ಆದ್ರೆ ಈ ಜಾನಕಿ ಸೋದ್ರ ಸೊಸೆ ಅನ್ಕೊಂಡ್ ಬಂದಿದ್ದಾಳಲ್ಲ. ಜಾನಕಿಯನ್ನು ಸಾಯಿಸೋದಿಕ್ಕೆ ನೋಡ್ತಾ ಇದೀವಲ್ಲ ಮೇಡಮ್, ಆದ್ರೆ ಹಳೆ ಸ್ಕೆಚ್ ವರ್ಕ್ ಆಗ್ಲಿಲ್ಲ. ಅವಳ ಕತೆ ಇವತ್ ಮುಗಿಬೇಕು. ಜಾನಕಿ ಏನಾದ್ರೂ ಇಲ್ಲ ಅಂದ್ರೆ ದೇವಾಂಶ್ ಬಾಬ ಹುಷಾರಾದ್ಮೇಲೆ ಅವ್ರಿಗೆ ಹೆಂಡತಿ ಆಗ್ತೀನಿ, ಅದ್ರ ಜೊತೆಗೆ ಆಸ್ತಿನೂ ನನ್ನ ಹೆಸ್ರಿಗೆ ಬರತ್ತೆ. ಆ ಜಾನಕಿ ಸಾಯ್ಲೇಬೇಕು. ಏನ್ ಮಾಡೋದು ಮೇಡಮ್, ಪ್ಲಾನ್ ಏನಾದರೂ ಇದೆಯಾ? ಪ್ಲಾನ್ ಸಿಂಪಲ್. ಸೀರಿಯಸ್ ಆಗಿರೋ ಬಾವನ್ ಪರಿಸ್ಥಿತಿ ಆ ಜಾನಕಿ ಸಾವ್ಗೆ ಕಾರಣ ಆಗ್ಬೇಕು. ಹೇಳಿದ್ನ ಹೇಳಿದ ಹಾಗೆ ಮಾಡ್ಬೇಕು. ಓಕೆ ಓಕೆ ಮೇಡಮ್, ನಾನ್ ನೋಡ್ಕೋತೀನಿ. ನನಗೇನು ಆಗಿದೆ ಅಂತ ವಿಷ ಕುಡ್ದಿದ್ದೀರಾ ಅಂತ ಎಲ್ರು ಹೇಳ್ತಿದ್ದಾರೆ, ಆದ್ರೆ ನನಗ್ ಗೊತ್ತು ನೀವಂತ ನಿರ್ಧಾರ ತಗೊಳ್ಳಲ್ಲ. ಅಷ್ಟಕ್ಕೂ ವೈದೇಹಿ ಇರುವವರೆಗೂ ನಿಮ್ ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತಂದಿದ್ರಿ ಅಲ್ವಾ? ಮತ್ತೆ ನಾನು ಇಲ್ಲೇ ಇದ್ದೀನಿ, ಅಷ್ಟಕ್ಕೂ ನೀವ್ ಯಾಕೆ ಹೀಗ್ ಮಾಡ್ಕೊ? ಈಗ ಭಾವ ಹೇಗಿದ್ದಾರಕ್ಕ? ಪಾಪ ಜಸ್ಟ್ ನಾವು ಹೊರಟೋದ. ಏನಕ್ಕ ನಿಜಾನ? ದೇವಾಂಶ್ ಸತ್ತೋದ ಅಂತ ಹೇಳಿದ ತಕ್ಷಣ ನೀನ್ ಅಳ್ತೀಯ ಅಂತ ನೋಡಿದ್ರೆ ನೀನೇನು ನಿಜಾನ ಅಂತ ಅಷ್ಟು ಕ್ಯಾಶುವಲ್ ಆಗಿ ಕೇಳ್ತಿದ್ಯಲ್ಲ. ಅವಳನ್ ನೋಡು. ಅವಳು ನೋಡಿದ್ರೆ ತುಂಬಾ ಓವರ್ ಆಗಿ ಅಳ್ತಿದ್ದಾಳೆ. ಏನೋ ತಾಳಿ ಕಟ್ಟಿರೋ ಗಂಡಂಗೆ ಏನೋ ಆಗೋದಂಗೆ. ನಿನ್ನನ್ ನೋಡಿದ್ರೆ ಕಣ್ಣಿಂದ ಒಂದ್ ತೊಟ್ ನೀರು ಬರ್ತಿಲ್ಲ. ನಿನಗೇನೂ ಸಂಬಂಧ ಇಲ್ದಿರೋ ತರ. ನಿಮ್ಮಿಬ್ರಿಗೂ ಎಷ್ಟು ಡಿಫ್ರೆನ್ಸ್ ಇದೆಯಲ್ಲ. ಏನಕ್ಕ ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ನಾನು ಅನುಮಾನ ಪಡೋದಲ್ಲ, ಇಲ್ಲಿ ಬೇರೆಯವ್ರಿಗೆ ಅನುಮಾನ ಬರೋಕ್ಕೂ ಮುಂಚೆ ಅವಳು ಬರ್ದೇ ಇದ್ರು ಕಣ್ಣೀರ್ ಹಾಕೋ ತರ ಸ್ವಲ್ಪ ಸ್ವಲ್ಪ ಆಕ್ಟಿಂಗ್ ಮಾಡು. ನಮ್ ಪ್ರಯತ್ನ ನಾವು ಮಾಡಿದೀವಿ, ಆದ್ರೆ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಡಾಕ್ಟರ್, ನನ್ ಮಗನ್ಗೆ ಏನು ಆಗ್ಬಾರ್ದು ಡಾಕ್ಟರ್, ದಯವಿಟ್ಟು ಏನಾದ್ರೂ ಮಾಡಿ, ನನ್ ಮಗನ್ ಪ್ರಾಣ ಕಾಪಾಡಿ ಡಾಕ್ಟರ್ ಪ್ಲೀಸ್. ವಿಷ ಫುಲ್ ಸ್ಪ್ರೆಡ್ ಆಗ್ಬಿಟ್ಟಿದೆ, ಆಂಟಿಡೋಟ್ ಕೊಟ್ಟಿದೀವಿ, ಆದ್ರೆ ಅವ್ರ ಕಂಡೀಷನ್ ಇನ್ನು ಗಂಭೀರವಾಗಿದೆ. 24 ಅವರ್ಸ್ ವರ್ಗೂ ನಾವೇನು ಹೇಳಕ್ಕಾಗಲ್ಲ.